ಆನೇಕಲ್ ತಾಲೂಕಿನ ಚಂದಾಪುರ ವೃತ್ತದಲ್ಲಿ ಮಾದಕ ವ್ಯಾಸನದಿಂದಾಗುವ ದುಷ್ಪರಿಣಾಮ ಮತ್ತು ಅದರ ನಿಯಂತ್ರಣದ ಬಗ್ಗೆ ಸ್ವಾಮಿ ವಿವೇಕಾನಂದ ಯುವ ಸೇವಾ ಸಂಸ್ಥೆ ವತಿಯಿಂದ ಜನಜಾಗೃತಿ ಜಾಥಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಚಂದಾಪುರದಿಂದ ಸೂರ್ಯ ಸಿರಿ ಮುಂಭಾಗದವರೆಗೆ ಜಾಥಾ ನಡೆಸಿ ಡ್ರಗ್ಸ್ ವಿರೋಧ ಧಿಕ್ಕಾರಗಳನ್ನು ಕೂಗುತ್ತಾ ಸಾರ್ವಜನಿಕರಿಗೆ ಡ್ರಗ್ಸ್ನಿಂದ ಆಗುತ್ತಿರುವ ಅನಾಹುತಗಳ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಡ್ರಗ್ ಮಾಫಿಯಾದ ಬಗ್ಗೆ ನಾವು ಮಾಧ್ಯಮಗಳಲ್ಲಿ ಮಾತ್ರ ಕೇಳ್ತಾ ಇದ್ವಿ. ದೇಶದ ಗಡಿ ಭಾಗದಲ್ಲಿ ಮಾತ್ರ ಇದ್ದಂಥ ಮಾಫಿಯಾ ಇವತ್ತು ಕರ್ನಾಟಕ ರಾಜ್ಯದಲ್ಲೂ ಇಷ್ಟು ದೊಡ್ಡ ಮಟ್ಟಿಗೆ ಬೇರೂರಿದೆ ಅನ್ನುವಂಥದ್ದು ಆತಂಕಕಾರಿ ಸಂಗತಿ. ಇದರಿಂದ ಇವತ್ತಿನ ಜನ ಇವತ್ತಿನ ಬುದ್ಧಿಜೀವಿಗಳು ದೇಶದ GDP ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ. ಇಂತಹ ದುಷ್ಕೃತಿಗಳನ್ನು ಖಂಡಿಸಿ ಯಾರು ಬೀದಿಗಿಳಿತಿಲ್ಲ. ಯಾಕೆ ಇಷ್ಟು ದೊಡ್ಡ ಮಟ್ಟದ ಹೀಗೆ ಬೆಳಕಿಗೆ ಬರ್ತಾ ಇರತಕ್ಕಂಥ ಕೇಸ್ಗಳು ಪ್ರಕರಣಗಳು ಹಿಂದೆ ಕಾಣಿಸ್ಲಿಲ್ಲ. ಯಾವುದೇ ಮಾಧ್ಯಮದವರು ಇರ್ಬೋದು ಮತ್ತು ಪೊಲೀಸ್ ಇಲಾಖೆಗಳಿರ್ಬೋದು, ಇದು ಎಲ್ಲರ ಸಹಯೋಗದೊಂದಿಗೆ ಎದ್ದಿಲ್ಲದ ನಡೀತಾ ಇರತಕ್ಕಂಥ ಒಂದು ದಂಧೆ. ಹಾಗಾಗಿ ಇವತ್ತು ಇದನ್ನು ಎಲ್ಲ ರಾಷ್ಟ್ರಪರ ಸಂಘಟನೆಗಳು ಕಟುವಾಗಿ ವಿರೋಧಿಸಬೇಕು. ಮತ್ತು ಇಂಥ ದುಷ್ಕೃತ್ಯಗಳು ಮತ್ತೆ ಮತ್ತೆ ಮರುಕಳಿಸಿದ ರೀತಿಯಲ್ಲಿ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು. ಇದು ಕೇವಲ ಒಂದು ಅಭಿಯಾನದ ರೀತಿಯಲ್ಲಿ ಆಗಬಾರ್ದು, ಇದು ಮುಂದುವರಿಬೇಕು. ಸಮಾಜದ ತುಟ್ಟು ತುದಿಯ ವ್ಯಕ್ತಿಯವರೆಗೂ ನಮ್ಮ ಎಲ್ಲರ ಜವಾಬ್ದಾರಿ. ಪ್ರತಿಯೊಬ್ಬ ಎಲ್ಲ ನಾಗರಿಕರು ಸಜ್ಜನರಾದರೆ ಮಾತ್ರ ದೇಶ ಶಕ್ತಿ ಉಳಿಯುತ್ತೆ. ಇಲ್ಲ ಅಂದರೆ ಇವತ್ತು ನಾವು ಯುವಶಕ್ತಿಯನ್ನು ಕಳ್ಕೊಳ್ತಾ ಇದ್ದೀವಿ. ಈ ವ್ಯಸನಕ್ಕೆ ಅನೇಕ ದುಶ್ಚಟಗಳಿಗೆ ಬಲಿಯಾಗ್ತಾ ಇರತಕ್ಕಂಥದ್ದು ಕೇವಲ ಯುವಕರು ಮಾತ್ರ. ಹಾಗಾಗಿ ಯುವಶಕ್ತಿ ಉಳಿದ್ರೆ ಮಾತ್ರ ದೇಶದ ಮುಂದಿನ ಉಜ್ವಲ ಭವಿಷ್ಯ ಇದೆ. ಮತ್ತು ಹೆಚ್ಚು ಯುವಕರನ್ನ ಹೊಂದಿರತಕ್ಕಂಥ ದೇಶ ಭಾರತ. ಇವತ್ತು ಅಂಥ ದೇಶ ಇಂಥ ಅಂದರೆ ಬಲಿಯಾಗ್ತಾ ಇರುವಂಥದ್ದು ಅಮಾನ್ಯವಾದಂಥ ದೃಶ್ಯ, ಇದು ಖಂಡನೀಯವಾದಂತಹದ್ದು. ಹಾಗಾಗಿ ಇಂಥ ದುಷ್ಕೃತ್ಯಗಳು ನಮ್ಮ ತಾಲೂಕಿನಲ್ಲೂ ನಡೀತಾ ಇದೆ ಅನ್ನುವಂಥದ್ದು ಎಲ್ಲರಿಗೂ ಮಾಹಿತಿ ಇರ್ತಕ್ಕಂಥ ವಿಷಯಗಳೇ. ಹಾಗಾಗಿ ಇವತ್ತಿನ ದಿನಗಳಲ್ಲಿ ಏನು ನಡೀತಾ ಇದೆ, ಕೊಲೆ ಇರ್ಬೋದು, ದರೋಡೆಗಳಿರ್ಬೋದು, ಅದರಲ್ಲಿ ನಮ್ಮ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥದ್ದರಲ್ಲಿ ಎಲ್ಲದರಲ್ಲೂ ಹೆಚ್ಚಿನದಾಗಿ ಯುವಕರೇ ಭಾಗವಹಿಸ್ತಾ ಇದ್ದಾರೆ. ಯುವಕರೇ ಇದು ಇರೋದಂಥದ್ದು ಆತಂಕಕಾರಿ ಸಂಗತಿ. ಅಂದರೆ ಇವು ಎಲ್ಲದರ ಹಿನ್ನೆಲೆ ಇರತಕ್ಕಂಥದ್ದು ಈ ಡ್ರಗ್ ಮಾಫಿಯಾದಲ್ಲಿ ಯುವಕರು ತೊಡಗಿದ್ದಾರೆ ಅನ್ನೋಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಸ್ವಾಮಿ ವಿವೇಕಾನಂದ ಯುವ ಸೇವಾ ಸಂಸ್ಥೆ ವತಿಯಿಂದ ಒಂದು ಜಾಗೃತ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಈ ಅಭಿಯಾನ ಕೇವಲ ಅಭಿಯಾನವಾಗಿ ಉಳಿಬಾರ್ದು. ಮತ್ತು ಎಲ್ಲ ಸರ್ಕಾರಿ ಸಂಸ್ಥೆಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಇನ್ನೂ ತಮ್ಮ ಏನು ರೈಡ್ಗಳು ನಡೀತಾ ಇದೆ, ಇದನ್ನು ಬೇರು ಸಹಿತ ಕಿತ್ತಾಕೋ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ಇರಬೇಕು ಅಂತೇಳಿ ಸ್ವಾಮಿ ವಿವೇಕಾನಂದ ಯುವ ಸೇವಾ ಸಂಸ್ಥೆ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಏನು ಈ ದಿನ ಇವತ್ತು ಸ್ವಾಮಿ ವಿವೇಕಾನಂದ ಯುವ ಸೇವಾ ಸಂಸ್ಥೆಯಿಂದ ಡ್ರಗ್ ಮಾಫಿಯಾ ವಿರುದ್ಧ ಈ ಪ್ರತಿಭಟನೆ ರ್ಯಾಲಿ ಮತ್ತು ಜಾಗೃತ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ. ಇದು ಈ ಡ್ರಗ್ ಪೆಡಲರ್ಗಳು ಇವತ್ತೊಂದು ದಿನ ಸಿಕ್ಕಾಕೊಂತಾರೆ ಮತ್ತೆ ಆಚೆ ಬರ್ತಾರೆ. ಇದ್ರ ವಿರುದ್ಧ ಒಂದು ಕಠಿಣವಾದ ಕಾಯ್ದೆ, ಕಠಿಣವಾದ ಶಿಕ್ಷೆ ತರಬೇಕು. ಅವರು ಮತ್ತೆ ಈ ದಂಧೆಗೆ ಇಳಿಬಾರ್ದು. ಆ ಥರ ಒಂದು ಕಠಿಣವಾದ ಕಾಯ್ದೆ ತಂದರೆ ಮಾತ್ರ ಇದಕ್ಕೆ ನಮ್ಮ ಸಂವಿಧಾನದಲ್ಲಿ ಸ್ವಲ್ಪ ಇದನ್ನು ಬದಲಾವಣೆ ತರಲೇಬೇಕು ಈ ಡ್ರಗ್ ಕಾಯ್ದೆ ವಿರುದ್ಧ ಎಂದು ನಾನು ಕೇಳ್ಕೊತೇನೆ. ಇಲ್ಲಾಂದರೆ ಯುವಶಕ್ತಿಗಳು ಕತ್ಲಲ್ಲಿ ಕಳೀತಾ ಇದ್ದಾರೆ. ಒಳ್ಳೆ ಬೆಳಕನ್ನು ಬೆಳಕು ಬೆಳೆಸ್ಕೋಬೋದು, ಕತ್ಲಲ್ಲಿ ಕಳೀತಾ ಇದ್ದಾರೆ ಈ ಡ್ರಗ್ ದಂಧೆಯಿಂದ ಅಂತ ಹೇಳ್ತೀನಿ.
ಈ ಸ್ವಾಮಿ ವಿವೇಕಾನಂದ ಹೇಳಿದಂಗೆ ಯುವಶಕ್ತಿ ಎಷ್ಟು ಬೆಳೆಯುತ್ತೋ ದೇಶ ಅಷ್ಟು ಮುಂದುವರಿಯಲು ಸಾಧ್ಯ. ಅದೇ ಯುವ ಶಕ್ತಿ ಇವತ್ತು ಇಂಥ ಡ್ರಗ್ ಮಾಫಿಯಾಗೆ ಬಲಿಯಾಗಿ ಇಂಥ ಡ್ರಗ್ ವ್ಯಸನಗಳಿಗೆ ಬಲಿಯಾದರೆ ಇನ್ನು ದೇಶ ಯಾವ ರೀತಿ ಮುಂದುವರಿಯುತ್ತೆ, ದೇಶದ ಬೆಳವಣಿಗೆ ಯಾವ ರೀತಿ ಆಗುತ್ತೆ ಅನ್ನೋದು ಎಲ್ಲರೂ ಯೋಚನೆ ಮಾಡಬೇಕಾಗಿರೋ ವಿಷಯ. ಆದ್ದರಿಂದ ಪೊಲೀಸರು ಅದರಲ್ಲೂ ಈ ಆನೇಕಲ್ ತಾಲೂಕಲ್ಲಿ ನಿನ್ನೆ ನೀವು ಒಂದು ರಾಮಸಾಗರದಲ್ಲಿ ಒಂದು ಮರ್ಡರ್ ನೋಡಿರ್ಬೋದು, ಈ ಥರ ಮರ್ಡರ್ಗಳಾಗಲಿ ಇವೆಲ್ಲ ಈ ವ್ಯಸನಕ್ಕೆ ದುಡ್ಡು ಸಿಗದೆ ಕೆಲವರು ಬಂದು ಈ ಮರ್ಡರ್ಗಳು ಅಥವಾ ಈ ಚೈನ್ ಸ್ನ್ಯಾಚಿಂಗು ಈ ಥರದ್ದೆಲ್ಲ ತುಂಬ ನಡೆಯೋದಕ್ಕೆ ಕಾರಣ 90% ನಾವು ಡ್ರಗ್ಸೇ ಅಂತೇಳಿ ಹೇಳ್ಬೋದು. ಯಾಕಂದರೆ ಈ ವ್ಯಸನ ಮಾಡೋದಕ್ಕೆ ಈ ಚಟುವಟಿಕೆಗಳಿಗೆ ಅವ್ರಿಗೆ ದುಡ್ಡಿರಲ್ಲ. ಯಾರನ್ನ ಒಬ್ಬರನ್ನ ಅಟ್ಯಾಕ್ ಮಾಡೋದು, ಯಾರ ಮೇಲೇನೋ ಇದು ಮಾಡೋದು ಅಥವಾ ಈ ಡ್ರಗ್ ಮತ್ತಿನಿಂದ ರೇಪ್ ಮಾಡೋದು, ಮರ್ಡರ್ ಮಾಡೋದು ಇವೆಲ್ಲ ತುಂಬ ನಡೀತಾ ಇದ್ದಾವೆ. ಇದನ್ನೆಲ್ಲ ಮಟ್ಟ ಹಾಕಬೇಕು ಅಂದರೆ ಫಸ್ಟ್ ಡ್ರಗ್ ಮಾಫಿಯಾ ಸುಮ್ಮನೆ ಯಾರನ್ನ 4 ಜನನ ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ, ಮತ್ತು ಯಾವುದೋ ಶಕ್ತಿಗಳಿಂದ ಅವರು ಹೊರಗಡೆ ಬರ್ತಾರೆ, ಬೇಲ್ ತೊಗೊಂಡು ಬರ್ತಾರೆ, ಈ ಥರ ಇರಬಾರ್ದು. ಇದ್ರ ಬಗ್ಗೆ ಒಂದು ಕಠಿಣ ಕ್ರಮ ತೊಗೊಬೇಕು, ಕಾನೂನು ಕಠಿಣವಾಗಿರಬೇಕು. ನಮ್ಮ ಭಾಗದಲ್ಲಿ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಏನಿದೆ ಅವ್ರು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಪ್ರತಿಷ್ಠಿತ ಕಾಲೇಜುಗಳಿರ್ಬೋದು ಅಥವಾ ಕೆಲವೊಂದು ದಂಧೆಕೋರರು ಈ ಭಾಗದಲ್ಲಿ ಡ್ರಗ್ಸ್ ಮಾಫಿಯಾ ನಡೆಸ್ತಾ ಇರೋದು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ಗಿದೆ, ದಯವಿಟ್ಟು ಎಚ್ಚೆತ್ಕೊಳ್ಳಿ. ಎರಡನೇದಾಗಿ ಮನೆಗಳಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳ ಬೆಳೆಸೋ ರೀತಿಯನ್ನು ನಾವು ಸ್ವಲ್ಪ ರೂಢಿ ಮಾಡ್ಕೋಬೇಕಾಗುತ್ತೆ. ಅತಿ ಮುದ್ದು ಅತಿ ಪ್ರೀತಿ ಕೆಡಿಸೋದು ಕೂಡ ಉಂಟು. ನಾವು ವಿವೇಕಾನಂದ ಪ್ರತಿಷ್ಠಾನದ ಕಡೆಯಿಂದ ನಾವು ಕರೆ ಕೊಡ್ತಾ ಇದ್ದೀವಿ, ದಯವಿಟ್ಟು ಕಮ್ ಟು ಹಿಂದೂ ವೇ ಆಫ್ ಲೈಫ್, ಹಿಂದೂವಿನ ವೇ ಆಫ್ ಲೈಫ್ ಏನಿದೆ ಅದನ್ನು ನೀವು ಮೈಗೂಡಿಸ್ಕೊಂಡ್ರೆ ಈ ವ್ಯಸನ ಏನಿದೆ ಅದರಿಂದ ತಪ್ಪಿಸ್ಕೊಳ್ಳುವಂಥ ಜಾಗೃತಿ ತಮ್ಮಲ್ಲಿ ಮೂಡುತ್ತೆ ಅಂತ ಹೇಳಿಬಿಟ್ಟು ನಾನು ಕೋರ್ಕೊಳ್ತಾ ಇದ್ದೀನಿ. ದಯವಿಟ್ಟು ವ್ಯಸನ ಮುಕ್ತರಾಗಿ ದೇಶದ 30-35% ಪಾಪ್ಯುಲೇಷನ್ 21 ಕೆಳಗಡೆ ಇದೆ. ದಯವಿಟ್ಟು ತಾವು ಯು ಆರ್ ವೆರಿ ಪ್ರೋನ್ ಟು ಡ್ರಗ್ಸ್, ಸೊ ಯಾರು ನೀವ್ಯಾರು ಪ್ರೋನ್ ಇದ್ದೀರಾ ದಯವಿಟ್ಟು ಕಮ್ ಔಟ್ ಆಫ್ ಡ್ರಗ್ಸ್, ವ್ಯಸನದಿಂದ ಮುಕ್ತರಾಗಿ ತಮಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ದೇಶಕ್ಕೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು. ಇವತ್ತಿನ ದಿವಸ ದೇಶದಲ್ಲಿ ಡ್ರಗ್ ಮಾಫಿಯಾ ಅನ್ನೋಂಥದ್ದು ಭಾಳ ತುಂಬ ಜಾಸ್ತಿ ಆಗ್ತಾ ಇದೆ. ಇದು ಮೊದಲಿಂದನೇ ಇದೆ. ದಕ್ಷಿಣ ಆಫ್ರಿಕಾ, ಪಾಕಿಸ್ತಾನ, ಬೇರೆ ಬೇರೆ ದೇಶಗಳಿಂದ ಬಂದಂಥ ಪ್ರಜೆಗಳು ಅಷ್ಟು ಬೇಕಾದಷ್ಟು ಡ್ರಗ್ಸ್ ಅಂತ ತೆಗೆದುಕೊಂಡು ಮಾರಾಟ ಮಾಡ್ತಾ ಇದ್ದಾರೆ. ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಅಲಯನ್ಸ್ ಕಾಲೇಜಲ್ಲಿ, ಅಲಯನ್ಸ್ ಕಾಲೇಜಲ್ಲಿ ತೆಗೆದುಕೊಂಡ್ಬಂದು ಇಲ್ಲೇ ಮಾರಾಟ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಸಹ ಪೊಲೀಸರಿಗೂ ಎಲ್ಲರಿಗೂ ಸಹ ಗೊತ್ತಿದೆ. ಆದ್ದರಿಂದ ಯುವಶಕ್ತಿ ಇದು ಬಲಾಗಿ ಬಿದ್ದು ಯುವಶಕ್ತಿ ಹಾಳಾಗಿ ಹೋಗ್ತಾ ಇದೆ. ಈಗ ಸಿನಿಮಾ ತಾರೆಯರಾಗಿರ್ಬೋದು, ಶ್ರೀಮಂತರ ಮಕ್ಕಳು ಮತ್ತು MLAಗಳು ಮಿನಿಸ್ಟ್ರಿಗಳ ಮಕ್ಕಳು ಹೆಚ್ಚಾಗಿ ಅವ್ರನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರನ್ನು ಬಲಿ ಮಾಡಿಕೊಂಡ್ರೆ ಎಲ್ಲ ಜನ ಬಲಿ ಆಗ್ತಾರೆ, ಯುವಶಕ್ತಿ ಹಾಳಾಗ್ತಾರೆ. ಯುವಶಕ್ತಿ ಹಾಳಾದರೆ ದೇಶ ಕುಂಠಿತವಾಗ್ತದೆ. ಆದ್ದರಿಂದ ಇದನ್ನು ಬಗ್ಗಬಡಿಯೋದಕ್ಕೆ ಇಡೀ ದೇಶದಲ್ಲಿ ಪ್ರತಿಯೊಬ್ಬರು ಒಂದಾಗಬೇಕು, ಸರ್ಕಾರ ಎಚ್ಚೆತ್ಕೋಬೇಕು, ಮತ್ತು ಪೊಲೀಸ್ ಇಲಾಖೆ ಇಂಪಾರ್ಟೆಂಟ್ ಆಗಿ ಪೊಲೀಸ್ ಇಲಾಖೆ ಎಚ್ಚೆತ್ಕೋಬೇಕು ಅಂತೇಳಿ ದಿನ ನಾವು ಸ್ವಾಮಿ ವಿವೇಕಾನಂದ ಸೇವಾ ವತಿಯಿಂದ ಡ್ರಗ್ ಮಾಫಿಯಾ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಇದರ ಉದ್ದೇಶ ಈ ನಮ್ಮ ಯುವಜನತೆ ಏನಿದೆ ಈ ನಡುವೆ ಹೆಚ್ಚು ಡ್ರಗ್ ಮಾಫಿಯಾಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಈ ಅಡಿಕ್ಟೇಷನಿಂದ ಆಚೆ ಬರಬೇಕೆಲ್ಲರೂ. ಹಾಗೂ ಈ ಕಳೆದ 15 ದಿವಸದಿಂದ ಏನು ಈ ಡ್ರಗ್ ಮಾಫಿಯಾದ ಬರೀ ಸ್ಯಾಂಡಲ್ವುಡ್ನ ಏನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ಸ್ಯಾಂಡಲ್ವುಡ್ ಕಟ್ಟಿರೋದು ತುಂಬ ಕಷ್ಟಪಟ್ಟು ನಮ್ಮ ರಾಜ್ಕುಮಾರ್ ಅವರು ಇರ್ಬೋದು, ಇನ್ನೊಬ್ರು ಇರ್ಬೋದು, ತುಂಬ ಶ್ರಮಪಟ್ಟು ಅವರು ಈ ಒಂದು ಸ್ಯಾಂಡಲ್ವುಡ್ನ ಕಟ್ಟಿದ್ದಾರೆ. ಅದನ್ನು ಟಾರ್ಗೆಟ್ ಮಾಡಿದೆ. ಅದರಿಂದ ಆಚೆ ಸಹ ಈ ಡ್ರಗ್ ಮಾಫಿಯಾ ನಡೀತಾ ಇದೆ. ಅದನ್ನು ಸಹ ಕಳಂಕಿತ ಮಾಡೋಕೆ ಹೋಗಬೇಡಿ ಇವ್ರನ್ನ, ಸೊ ನಮ್ಮ ಸ್ಯಾಂಡಲ್ವುಡ್ನ. ಸೊ ಅದು ಬಿಟ್ಟು ಆಚೆ ಅನೇಕ ರಾಜಕೀಯ ವ್ಯಕ್ತಿಗಳಿರ್ಬೋದು, ಶ್ರೀಮಂತರು ಇರ್ಬೋದು, ಅವರೆಲ್ಲ ವ್ಯಸನಿಗಳಾಗಿದ್ದಾರೆ. ದಯವಿಟ್ಟು ಈ ಒಂದು ಬಗ್ಗೆ ಸರ್ಕಾರಿ ಹೆಚ್ಚು ಇನ್ನೂ ಜಾಗೃತಿ ಮೂಡಿಸಿ ಡ್ರಗ್ ಮುಕ್ತ ದೇಶವನ್ನಾಗಿ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ.